ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಡೀ ಕರ್ನಾಟಕನೇ, ಇಡೀ ಕರ್ನಾಡ, ಕನ್ನಡದ ಸಿನಿಮಾ ಇಂಡಸ್ಟ್ರಿ ಎದ್ದು ನೋಡ್ತಿದ್ದ ಸಿನಿಮಾ ಕಾಟೇರ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ಯಾವ ರೀತಿ ಇತ್ತು, ಯಾರ್ಯಾರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ಇದರಲ್ಲಿರುವ ಪ್ಲಸ್ ಮೈನಸ್ ಏನಂತ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡಗೋಸ್ಕರ, ಕನ್ನಡ ಜನತೆಗೋಸ್ಕರ, ರೈತರಿಗೋಸ್ಕರ, ಶಾಲೆಗಳಿಗೋಸ್ಕರ ಸಿನಿಮಾ ಮಾಡೋ ಏಕೈಕ ನಟ ಅಂದ್ರೆ ಅದು ಕೇವಲ ದರ್ಶನ್ ಸರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ಕೇವಲ ಕನ್ನಡದ ಆರ್ಟಿಸ್ಟ್ ಗಳನ್ನ ಹಾಕೊಂಡ್ರೆ ಸಿತಿ ಸಿನಿಮಾ ಮಾಡೋದ್ರಲ್ಲಿ ದರ್ಶನ್ ಸಾರು ಫಸ್ಟ್ ಇರ್ತಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಪ್ರತಿ ಸಿನಿಮಾದಲ್ಲೂ ಅವರು ಕನ್ನಡ ಡೈರೆಕ್ಟರ್, ಕನ್ನಡ ಆರ್ಟಿಸ್ಟ್, ಕನ್ನಡ ಡೆಬ್ಯೂಟ್ ಆರ್ಟಿಸ್ಟ್ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಇರ್ತಾರೆ. ಆ ರೀತಿಯಾಗಿ ಪ್ಲಾನ್ ಮಾಡಿ ಸಿನಿಮಾ ಮಾಡ್ತಾರೆ, ಅವರಿಗೆ ಒಂದು ಸೆಲ್ಯೂಟ್ ಹೇಳ್ಬೋದು. ಆ ರೀತಿ ಸಿನಿಮಾ ಮಾಡಿದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಕಳೆದ ಸಿನಿಮಾ ಕ್ರಾಂತಿ ಇತ್ತು, ಆ ಸಿನಿಮಾ ಕನ್ನಡ ಶಾಲೆ ಉಳುವಿಗಾಗಿ ಮಾಡಿದ್ರು, ಶಾಲೆ ಈ ಕಾಪಾಡಬೇಕು, ಕನ್ನಡ ಶಾಲೆ ಉಳಿಸಬೇಕಂತ ಸಿನಿಮಾ ಮಾಡಿದ್ರು. ಆದ್ರೆ ಈ ಸಿನಿಮಾ ಮಾತ್ರ ರೈತರ ಬಗ್ಗೆ ಮಾಡಿದ್ದಾರೆ. 1997 ನಲ್ಲಿ ಯಾವ ರೀತಿಯಾದ ಒಂದು ಉಳಿವನೆ ಒಡೆಯ ಅಂತ ಕಾನೂನು ಬಂತು, ಆ ಟೈಮ್ ಅಲ್ಲಿ ರಿಯಲಿಸ್ಟಿಕ್ ಆಗಿ ಯಾವ ರೀತಿ ಪರಿಸ್ಥಿತಿಗಳು ಎದುರಿಸಿತ್ತು ಭಾರತ ಜನತೆ ಆಗ್ಲಿ, ಕರ್ನಾಟಕ ಜನತೆ ಆಗ್ಲಿ, ಆ ರೀತಿ ಆ ಬೇಸ್ ಮೇಲೆ ಸಿನಿಮಾ ಮಾಡಿದ್ದಾರೆ. ಇನ್ನು ಸಿನಿಮಾ ವಿಷಯಕ್ಕೆ ಬರೋಣ. ಭೀಮನಹಳ್ಳಿ, ಭೀಮನಹಳ್ಳಿ ಇರುವ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಹುಡುಗ, ಅತ್ತೆ ಮಗಳು, ಲವರ್ ಜೊತೆ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಮೇನ್ ಕಾನ್ಸೆಪ್ಟ್ ಏನಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಉಳುವನೆ ಒಡೆ ಇದ್ರ ಬಗ್ಗೆ, ಜಾತ್ಯಾತಿ ಬಗ್ಗೆ, ಇದಾದ್ಮೇಲೆ ಜಮೀನ್ದಾರರು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಸಿನಿಮಾ ಬೇಸ್ ಆಗಿರುತ್ತೆ. ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಮುಖ್ಯವಾಗಿ ಎಸ್ ದರ್ಶನ್ ಸರ್ ಬಿಟ್ರೆ ಇನ್ಯಾರು ಕಾಣಲ್ಲ ಅಂತ ಹೇಳ್ಬೋದು. ಆ ರೀತಿಯಾಗಿ ಈ ಸಿನಿಮಾದಲ್ಲಿ ಅವ್ರ ಹೈಟ್ ತಕ್ಕಂತೆ ಫೈಟ್ಸ್ ಆಗ್ಲಿ, ಈಕ್ವೇಶನ್ಸ್ ಆಗ್ಲಿ, ತುಂಬಾ ಅದ್ಭುತ ಅಂದ ಅದ್ಭುತ. ಎಲ್ಲೋ ಬಹಳ ಸಿನಿಮಾದಲ್ಲಿ ಇವರು ಲಾಂಗ್ ಹಿಡ್ದು ಮಚ್ಚಿಡ್ದು ಸಿನಿಮಾ ನೋಡಿದ್ದು ತುಂಬಾ ಕಡಿಮೆನೆ ಇತ್ತು. ಈ ಸಿನಿಮಾಲ್ ಮಾತ್ರ ಫುಲ್ ಲೋಕಲ್ ಆಗಿ, ಯಾವ ರೀತಿ ಅಂದ್ರೆ 1997 ನಲ್ಲಿ ಯಾವ ರೀತಿ ಆದ್ರೂ ಲೊಕೇಶನ್ಸ್ ಇತ್ತು, ಅದೇ ರೀತಿಯಾಗಿ ಅವ್ರ ಪಂಚೆ ಕಟ್ಟು, ಅವ್ರ ಸ್ಟೈಲು, ಅವ್ರ ವಾಕಿಂಗ್ ಸ್ಟೈಲು, ಅವ್ರ ಕತ್ತಿ ಹಿಡಿಯ ಮಚ್ಚುಡಿಯ ಸ್ಟೈಲು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿನ ಆರಾಧನಾ, ಜಗಪತಿ ಬಾಬು, ಅವಿನಾಶ್, ಶ್ರುತಿ ಮೇಡಮ್, ಇವ್ರು ಬೀದರ್, ಇವ್ರ ಎಲ್ಲರೂ ಈ ಸಿನಿಮಾದಲ್ಲಿ ಅವರವರ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಕಟೇರೆ ಮುಂದೆ ಜಗಪತಿ ಬಾಬು ಅವರು ಜಮೀನ್ದಾರ್ ಆಗಿರ್ತಾರೆ, ಅದ್ರಲ್ಲಿ ಸ್ವಲ್ಪ ಡೌನ್ ಆದ್ರ ಅಂತ ಅನ್ಸುತ್ತೆ. ಈ ಸಿನಿಮಾ ಯಾವ ರೀತಿ ಅಂದ್ರೆ ತುಂಬಾ ಅದ್ಭುತವಾಗಿ 1997 ಅಲ್ಲಿ ಹೇಳಿದ್ನಲ್ಲ, ಉಳುವವನೇ ರೈತನ ಒಡೆಯ ಅಂತ, ಆ ಸಿನಿಮಾ ಆ ರಿಯಲಿಸ್ಟಿಕ್ ಒಂದು ಸ್ಟೋರಿ ತಗೊಂಡು ಸಿನಿಮಾ ಮಾಡಿದರೆ. ಈ ಸಿನಿಮಾದಲ್ಲಿ 1997 ಅಲ್ಲಿ ಸೆಟ್ಸ್ ಯಾವಿದ್ರು ಆ ಸೆಟ್ಸ್ ತುಂಬಾ ಸ್ವಲ್ಪ ಎಲ್ಲೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅಲ್ಲಿ ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ, ಸೆಟ್ ಹಾಕಿದ್ದಾರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇನ್ನು ಸ್ವಲ್ಪ ಇನ್ಕ್ರೀಸ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆರಾಧನಾ ಅವರ ವಿಷಯಕ್ಕೆ ಬಂದ್ರೆ ಎಲ್ಲೂ ಮೊದಲೇ ಸಿನಿಮಾ ಅಂತ ಅನ್ಸದೇ ಇಲ್ಲ, ತುಂಬಾ ನ್ಯಾಚುರಲ್ ಆಗಿ ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ತರೇನೆ ಈ ಸಿನಿಮಾ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರುತ್ತೆ. ದರ್ಶನ್ ಸರ್ ಅವರಿಗೆ ಒಂದು ಮಚ್ಚು ತಗೊಂಡಿಗೆ ಕುತ್ತಿಗೆ ಕೈ ಇಡ್ತಾರೆ ನೋಡಿ, ಆ ಸೀನಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರು ತುಂಬಾ ಅದ್ಭುತ ನಟನೆ ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನ ದರ್ಶನ್ ಸರ್ ವಿಷಯಕ್ಕೆ ಬಂದ್ರೆ ಈ ಸಿನಿಮಾ ಹೋದಾ ಹೋಗ್ತಾ ಯಾವ ರೀತಿ ಇರುತ್ತೆ ಅಂದ್ರೆ ರಂಗಸ್ಥಳಂ ಅಂತ, ಅದೇ ರೀತಿಯಾಗಿ ಅದೇ ಒಕೇಶನ್ಸ್ ಆ ಸ್ಟೈಲ್ ಅಲ್ಲಿ ಇರುತ್ತೆ. ದರ್ಶನ್ ಸರ್ ಸ್ಟೈಲ್ ಆಗ್ಲಿ, ಅವರ ಆಟಿಟ್ಯೂಡ್ ಆಗ್ಲಿ, ತುಂಬಾ ಅದು ರಿವರ್ಸ್ ಸ್ಟೋರ್ ಆಗುತ್ತೆ. ಬಟ್ ಇದು ರೈತರಿಗೋಸ್ಕರ ಮಾಡೋ ಸಿನಿಮಾ ಆಗಿರುತ್ತೆ. ಪ್ರತಿಯೊಬ್ಬರು ರೈತರ ಬಗ್ಗೆ ಮಾತಾಡೋದಲ್ಲ, ರೈತರ ಬಗ್ಗೆ ಸಿನಿಮಾ ಮಾಡಿ ತೋರಿಸೋದು ದರ್ಶನ್ ಸರ್ ಮತ್ತೊಂದು ಸಲ ಪ್ರೂವ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಅವರ ಎಲಿವೇಶನ್ಸ್ ಏನಂದ್ರೆ, ಮೊದಲನೇದಾಗಿ ಅವರ ಆಕ್ಟಿಂಗ್, ಒಂದ ಒಂದು ನಾಟಕ ವಿಷಯದಲ್ಲಿ ನಾಟಕ ಆಗ್ತಾರೆ, ಆ ನಾಟಕ ಸೀನ್ ಬಂದಾಗ ಮಾತ್ರ ತುಂಬಾ ಅದ್ಭುತ, ತುಂಬಾ ಎಕ್ಸಲೆಂಟ್ ಅಂತ ಹೇಳ್ಬೋದು ದರ್ಶನ್ ಸರ್ ಆಕ್ಟಿಂಗ್. ಅದಾದ್ಮೇಲೆ ನೋಡಿ ನಾವು ಈಕ್ವೇಸ್ ಅಂದ್ರೆ ಈಗ ಇಂಟರ್ವ್ಯೂ ಸೀನ್ಸ್ ಆಗ್ಲಾಗ್ಲಿ, ಇಲ್ಲ ಫೈಟ್ ಸೀನ್ಸ್ ಆಗ್ಲಾಗ್ಲಿ, ತುಂಬಾ ಅವ್ರು ಎಲ್ಲೋ ಒಂದ್ 2 ಮಾರ್ಕ್ಸ್ ಜಾಸ್ತಿನೇ ಕೊಡ್ಬೋದು ಅನ್ಸುತ್ತೆ. ಆ ರೀತಿಯಾಗಿ ಫೈಟ್ಸ್ ಮಾಡಿದ್ರೆ ಆ ರೀತಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಎಮೋಷನ್ ಸೀನ್ಸ್ ಅಲ್ಲಾಗ್ಲಿ ಇಲ್ಲ ಫೈಟ್ ಸೀನ್ಸ್ ಅಲ್ಲಾಗ್ಲಿ, ಫೈಟ್ ಸೀನ್ಸ್ ಅಲ್ಲಿ ಮಾತ್ರ ತುಂಬಾ ಅದ್ಭುತನೇ ಅಂತ ಹೇಳ್ಬೋದು. ಅವ್ರ ಹೈಟ್ ತಕ್ಕಂತೆ ಪ್ಲಾನ್ ಮಾಡಿದಾರೆ ಅಂತ ಹೇಳ್ಬೋದು. ಇನ್ನ ತರುಣ್ ಡೈರೆಕ್ಟರ್ ಆಗಿ ತರುಣ್ ಸರ್ ಬಗ್ಗೆ ನೀವು ಕೇಳಿರ್ತಾರೆ, ಅವ್ರು ಸಿನಿಮಾ ಮಾಡಿದಾಗ ಮಾತ್ರ ತುಂಬಾ ಅದ್ಭುತವಾಗಿ ತುಂಬಾ ಒಂದು ಒಳ್ಳೆ ಕತೆ ತಗೊಂಡಿರ್ತಾರೆ. ಅದೇ ರೀತಿಯಾಗಿ ಈ ಸಿನಿಮಾದಗಳು ಅದೇ ಕತೆ ಆಗಿದೆ. ಒಂದೇ ಒಂದು ಸ್ವಲ್ಪ ಮೈನಸ್ ಅಂತ ಹೇಳ್ಬೋದು ಹಾರ್ಟ್ ಡಿಪಾರ್ಟ್ಮೆಂಟ್, ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಎಡಿಟಿಂಗ್, ಗ್ರಾಫಿಕ್ಸ್ ಇನ್ನು ಸ್ವಲ್ಪ ತುಂಬಾ ಚೆನ್ನಾಗಿ ತೋರಿಸಬೇಕಾಗಿತ್ತು. 1997 ಯಾವ ರೀತಿ ಇತ್ತು ಅಂತ ಇನ್ನು ಸ್ವಲ್ಪ ಅದ್ಭುತವಾಗಿ ತೋರಿಸಬೇಕಾಗಿತ್ತು. ಸಿನಿಮಾ ನೋಡಿದಾಗ, ಸ್ವಲ್ಪ ಪಿಕ್ಚರ್ಸ್ ನೋಡಿದಾಗ ಎಲ್ಲೋ ಇವ್ರು ಸೆಟ್ ಹಾಕಿದ್ದಾರೆ, ಎಡಿಟಿಂಗ್ ಮಾಡಿದ್ದಾರೆ, ಸ್ವಲ್ಪ ಇನ್ನು ಗ್ರಾಫಿಕ್ಸ್ ಯೂಸ್ ಮಾಡಿಲ್ಲ ಅನ್ನೋ ಡೌಟ್ ಬರುತ್ತೆ. ಇನ್ನ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಹರಿಕೃಷ್ಣ ಅವರು ತುಂಬಾ ಎಲಿವೇಷನ್ಸ್ ಕೊಟ್ಟಿದ್ದಾರೆ. ಯಾವಾಗಂದ್ರೆ ದರ್ಶನ್ ಸರ್ ಫೈಟ್ ಆಗ್ಲಿ, ಅವ್ರ ವಾಕಿಂಗ್ ಸ್ಟೈಲ್ ಆಗ್ಲಿ ಬಂದಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಸಿನಿಮಾ ಮೂಡ್ ಬಂದಿದೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಕಳೆದ ದರ್ಶನ್ ಸರ್ಗಳ ಯಾವ್ದಾದ್ರು ಸಿನಿಮಾ ಸ್ವಲ್ಪ ಚೆನ್ನಾಗಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ
7:00 ಫುಲ್ ಮಾಸ್ ಬ್ಯಾಕ್ ಅಂತ ಬರಬಹುದು. ಈ ಸಿನಿಮಾ ಪ್ರಕಾರ ತುಂಬಾ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಸಾರ್ ಈ ಸಿನಿಮಾದಲ್ಲಿ ಒಂದು ಮೇಲುಗಲ್ಲ ಸಾಧಿಸಿದ್ರೆ ಅಂತ ಹೇಳ್ಬೋದು. ಮತ್ತೆ ಕನ್ನಡ ಇಂಡಸ್ಟ್ರಿಗೆ 2023 ಒಂದು ಒಳ್ಳೆ ಹಿಟ್ ಕೊಡುತ್ತ ಅಂತ ಹೇಳ್ಬೋದು. ಮತ್ತೆ ಈ ಸಿನಿಮಾ ನೋಡಿದ್ರೆ ಸಿನಿಮಾ ಯಾವ ರೀತಿ ಇತ್ತು, ಈ ಸಿನಿಮಾದಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ